ಇನ್ನು ಪ್ರಾದೇಶಿಕ ಪಕ್ಷ ಜೆಡಿಎಸ್ ಗೆ ತೆಲಂಗಾಣ ಸಿಎಂ ಕೆಸಿಆರ್ ಬಲ ನೀಡಿದ್ದಾರೆ ಈ ಬಾರಿ ಚುನಾವಣೆಗೆ ಜೆಡಿಎಸ್ ಪರ ಬಿಆರ್ಎಸ್ ಪಕ್ಷ ಬ್ಯಾಟಿಂಗ್ ಮಾಡಲಿದೆ ತೆಲಂಗಾಣ ರಾಷ್ಟ್ರೀಯ ಸಮಿತಿ ಮತ್ತು ಭಾರತೀಯ ರಾಷ್ಟ್ರೀಯ ಸಮಿತಿಯ ನಾಯಕರಾಗಿರುವಂತ ಕೆ ಚಂದ್ರಶೇಖರ್ ರಾವ್ ತೆಲಂಗಾಣದ ಮುಖ್ಯಮಂತ್ರಿ ಜೆಡಿಎಸ್ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ ಈ ಬಾರಿ ಚುನಾವಣೆಗೆ ಅವರು ಬಂದು ಕ್ಯಾಂಪೇನ್ ಅನ್ನು ಮಾಡಲಿದ್ದಾರೆ ಜೆಡಿಎಸ್ ಪರ ಪ್ರಚಾರಕ್ಕೆ ಕೆಸಿಆರ್ ಪಕ್ಷದ 50 ಜನರ ತಂಡ ಆಗಮಿಸಲಿದೆ ಚುನಾವಣಾ ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ರಾಜ್ಯಕ್ಕೆ ಕೆಸಿಆರ್ ಟೀಮ್ ಬರಲಿದೆ ಚುನಾವಣಾ ಅಖಾಡದಲ್ಲಿ ಜೆಡಿಎಸ್ ಪರ ಕೆಸಿಆರ್ ಕೆ ಚಂದ್ರಶೇಖರ್ ರಾವ್ ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನು ನಡೆಸಲಿದ್ದಾರೆ ರಾಜ್ಯಕ್ಕೆ ಕುಮಾರಸ್ವಾಮಿ ಎಷ್ಟು ಮುಖ್ಯ ಅನ್ನುವ ವಿಚಾರವನ್ನು ಮುಂದಿಟ್ಟುಕೊಂಡು ಕೆಸಿಆರ್ ಪ್ರಚಾರವನ್ನು ಮಾಡಲಿದ್ದಾರೆ 50 ಜನರ ತಂಡದಲ್ಲಿ ಕೆಸಿಆರ್ ನ ಸಂಸದರು ಇರ್ತಾರೆ ಶಾಸಕರು ಇರ್ತಾರೆ ಸಚಿವರು ಇರ್ತಾರೆ ಜೆಡಿಎಸ್ ಪರ ಪ್ರಚಾರಕ್ಕೆ ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ ಕೆ ಚಂದ್ರಶೇಖರ್ ರಾವ್ ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಅವರು ತಿಳಿಸ್ಕೊಡ್ತಾರೆ ರಾಜ್ಯದ ಜನರಿಗೆ ತೆಲಂಗಾಣದ ಅಭಿವೃದ್ಧಿಯನ್ನು ಮುಂದಿಟ್ಟು ಪ್ರಚಾರವನ್ನು ನಡೆಸಲಿದೆ ಈ ಒಂದು ಟೀಮ್ ದೆಹಲಿ ಹೈಕಮಾಂಡ್ ಮರ್ಜಿ ಇಲ್ಲದೆ ರಾಜ್ಯ ಸುಭಿಕ್ಷವಾಗಿರುತ್ತೆ ಕರ್ನಾಟಕ ತೆಲಂಗಾಣ ಗಡಿಗಳಲ್ಲಿ ಜೆಡಿಎಸ್ ಪರ ಕೆಸಿಆರ್ ಟೀಮ್ ಪ್ರಚಾರವನ್ನು ಮಾಡಲಿದೆ ಬಳ್ಳಾರಿ ಕೊಪ್ಪಳ ರಾಯಚೂರು ಯಾದಗಿರಿ ಕಲಬುರಗಿ ಬೀದರ್ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಹೊಸಕೋಟೆ ಗದಗದಲ್ಲೂ ಸಹ ಕೆಸಿಆರ್ ತಂಡದಿಂದ ಪ್ರಚಾರ ನಡೆಯಲಿದೆ ಈ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ನಾವೇನು ಕರಿತೀವಿ ಈ ಭಾಗಗಳಲ್ಲಿ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಪ್ರದೇಶಗಳಲ್ಲಿ ತೆಲುಗು ಮತ್ತು ಕನ್ನಡ ಮಿಶ್ರಿತವಾಗಿರ್ತಕ್ಕಂಥ ಭಾಷಾ ಪ್ರದೇಶಗಳಲ್ಲಿ ಕೆಸಿಆರ್ ಪ್ರಚಾರವನ್ನು ಮಾಡುವುದರ ಮೂಲಕ ಜೆಡಿಎಸ್ಗೆ ಬಲವನ್ನು ತುಂಬಲಿದ್ದಾರೆ ಆಮೇಲೆ ಕೆಸಿಆರ್ ಅವರಿಗೆ ಪ್ರಾದೇಶಿಕ ಪಕ್ಷಗಳ ಪ್ರಾಮುಖ್ಯತೆ ಎಷ್ಟು ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಅನ್ನೋ ಒಂದು ಆಸೆ ಇದೆ ಬಿಕಾಸ್ ತೃತೀಯ ರಂಗ ಅಥವಾ ಥರ್ಡ್ ಫ್ರಂಟನ್ನು ರಚನೆ ಮಾಡುವಂಥ ಒಂದು ದೊಡ್ಡ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು ಕೆ ಚಂದ್ರಶೇಖರ ರಾವ್ ಅವರು ಅದರ ಭಾಗವಾಗಿಯೇ ಈ ಹಿಂದೆ 2 ಸಾರಿ ಬೆಂಗಳೂರಿಗೆ ಬಂದು ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಈ ಒಂದು ಥರ್ಡ್ ಫ್ರಂಟ್ ರಚನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ಕೊಡಿ ಅಂತ ಕೇಳ್ಕೊಂಡಿದ್ರು ಜೊತೆಗೆ ಎಲ್ಲ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳನ್ನು ಒಂದು ರೂಫ್ನ ಅಡಿಗೆ ಒಂದು ಒಗ್ಗಟ್ಟಿಗೆ ತರುವಂಥ ಒಂದು ಪ್ರಯತ್ನವನ್ನು ಕೆ ಚಂದ್ರಶೇಖರ್ ಅವರು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ ಸೊ ಅದರ ಭಾಗವಾಗಿ ಇದೀಗ ಕರ್ನಾಟಕ ವಿಧಾನಸಭೆ ಚುನಾವಣೆ ಎದುರಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೆ ಚಂದ್ರಶೇಖರ್ ರಾವ್ ಅವರು ರಾಜ್ಯಕ್ಕೆ ಬಂದು ಪ್ರಚಾರವನ್ನು ಮಾಡ್ತಾರೆ ಆದರೆ ಸದ್ಯ ಇರತಕ್ಕಂಥ ಪ್ರಶ್ನೆ ಕೆಸಿಆರ್ ಅವರ ವರ್ಚಸ್ಸು ಪ್ರಾಬಲ್ಯ ಕರ್ನಾಟಕದಲ್ಲಿ ಇದೆಯಾ ಅವರ ಮಾತನ್ನು ಕೇಳುವಂಥವರಿದ್ದಾರಾ ಅಥವಾ ಅವರ ಭಾಷಣದಿಂದ ಇಲ್ಲಿ ಪ್ರಭಾವಿತರಾಗುವಂಥವರಿದ್ದಾರಾ ಅನ್ನುವ ಪ್ರಶ್ನೆ ಸಹಜವಾಗಿ ಇರತಕ್ಕಂಥದ್ದು